ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇನ್ನೊಂದಷ್ಟು ದಿನಗಳ ಕಾಲ ಅವನು ಬದುಕುಳಿದು ಬಿಟ್ಟಿದ್ರೆ ಒಂದು ದೇಶದ ಅಧ್ಯಕ್ಷನಾಗ್ತಾ ಇದ್ನೋ ಏನೋ. ಅಪಾರ ಜನಪ್ರಿಯತೆ, ಉತ್ತಮ ನಾಯಕತ್ವ, ಜನ ಬೆಂಬಲವನ್ನು ಹೊಂದಿದ್ದ ಆತ ಅಧ್ಯಕ್ಷೀಯ ಚುನಾವಣೆಯ ರೇಸಲ್ಲಿದ್ದ. ಅಲ್ಲಿನ ಜನ ಗೆಲುವು ಈ ಬಾರಿ ಆತನದ್ದೇ ಅಂತ ಮಾತಾಡ್ಕೋತಾ ಇದ್ರು. ಅಲ್ಲಿನ ಗುಂಪು ಘರ್ಷಣೆಯನ್ನ, ಮಾದಕ ಪದಾರ್ಥಗಳ ಮಾಫಿಯಾನ ನಿರ್ಣಾಮ ಮಾಡೋ ಮಾತುಗಳನ್ನ ಆತ ಆಡ್ತಾ ಇದ್ದ. ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಿದ್ದ. ಅಂಥವನು ಆಗಸ್ಟ್ 9 ಮುಸ್ಸಂಜೆ ಹೊತ್ತಲ್ಲಿ ಚುನಾವಣೆಯ ಪ್ರಚಾರ ಮಾಡುತ್ತಿದ್ದಾಗಲೇ ಹಂತಕರ ಗುಂಡಿಗೆ ಬಲಿಯಾಗಿ ಹೋದ. ಅಧ್ಯಕ್ಷನಾಗ್ತೀನಿ ಅಂದ್ಕೋತಿದ್ದವನು ಯಮನ ಮನೆ ಸೇರಿದ. ಹಾಗಾದ್ರೆ ಯಾರಾತ? ಇಷ್ಟಕ್ಕೂ ಈ ಘಟನೆ ನಡೆದಿರೋದಾದ್ರೂ ಎಲ್ಲಿ? ಆ ದೇಶ ಒಬ್ಬ ಅಧ್ಯಕ್ಷೀಯ ಚುನಾವಣೆಗಳ ಅಭ್ಯರ್ಥಿಯನ್ನೇ ಹೊಡೆದು ಹಾಕುವಷ್ಟು ಅರಾಜಕತೆಯಿಂದ ಕೂಡಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದೊಂದು ರಾಜಕೀಯ ರ್ಯಾಲಿ. ಆ ರ್ಯಾಲಿಯಲ್ಲಿ ಸೇರಿದ್ದವರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದ ಆ ನಾಯಕ ತಾನು ಅಧ್ಯಕ್ಷನಾದ್ರೆ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದ. ತನ್ನ ದೇಶದಲ್ಲಿ ನಡೀತಿರೋ ಭೂಗತ ಚಟುವಟಿಕೆಗಳನ್ನ, ಮಾದಕ ಪದಾರ್ಥಗಳ ಮಾಫಿಯಾದ ಅಟ್ಟಹಾಸವನ್ನ, ಬೇನಾಮಿ ವ್ಯವಹಾರಗಳನ್ನ, ಭ್ರಷ್ಟಾಚಾರವನ್ನ ನಿಲ್ಲಿಸ್ತೀನಿ ಅಂತ ಹೇಳಿದ್ದ. ಆತನ ಮಾತುಗಳನ್ನ ಕೇಳಿದ್ದ ಸಭಿಕರು ಆತನಿಗೆ ಜೈಕಾರ ಹಾಕಿದ್ರು, ಚಪ್ಪಾಳೆ ತಟ್ಟಿದ್ರು. ಈ ಬಾರಿ ನೀನೇ ನಮ್ಮ ಅಧ್ಯಕ್ಷ ಅಂತ ಕೂಡ ಅವರು ಅಂದುಕೋತಾ ಇದ್ರು. ಅಲ್ಲೊಂದು ಭರವಸೆಯ ಕಿರಣ ಮೂಡ್ತಾ ಇತ್ತು. ಆ ಯಶಸ್ವಿ ಸಭೆಯನ್ನ ಪೂರ್ಣಗೊಳಿಸಿ ಆ ನಾಯಕ ವೇದಿಕೆ ಇಳಿದು ಕಾರಿನ ಕಡೆಗೆ ಹೊರಟ. ಸಮಯ ಆಗ 6:20. ಮಬ್ಬುಗತ್ತಲು ಆವರಿಸತೊಡಗಿತ್ತು. ಬಾನಂಗಳದಲ್ಲಿನ ಸೂರ್ಯ ನಿಧಾನವಾಗಿ ಪೆಸಿಫಿಕ್ ಸಾಗರದಲ್ಲಿ ಮುಳುಗುತ್ತಿದ್ದಾನೇನೋ ಅನ್ನೋ ಹಾಗೆ ಕಾಣ್ತಾ ಇತ್ತು. ಅಲ್ಲಿ ಕಾರಿನ ಬಳಿ ಬರ್ತಾ ಇದ್ದ ನಾಯಕನನ್ನು ಅಭಿನಂದಿಸೋದಿಕ್ಕೆ, ಅವನ ಕೈ ಕುಲುಕೋದಿಕ್ಕೆ, ಅವನನ್ನು ಮಾತನಾಡಿಸೋದಿಕ್ಕೆ, ನೋಡೋದಿಕ್ಕೆ ಸಾಕಷ್ಟು ಜನ ಹತ್ತಿರಕ್ಕೆ ಬರ್ತಾ ಇದ್ರು. ಅಲ್ಲಿ ಜನಸಾಗರಾನೇ ನೆರೆದಿತ್ತು. ಹೀಗಿರೋ ಹೊತ್ತಲ್ಲಿ ಅಲ್ಲಿಗೊಬ್ಬ ಆಗಂತುಕ ಬಂದ. ಅವನ ಕೈಯಲ್ಲಿದ್ದ ಗ್ರನೇಡ್ನ ಸೇಫ್ಟಿ ಪಿನ್ ಅನ್ನು ಕಿತ್ತು ಅದನ್ನ ನಾಯಕನ ಕಡೆಗೆ ಎಸೆದ. ಅದನ್ನ ನೋಡಿದ ಜನ ಎಲ್ಲ ಚಲ್ಲಾಪಿಲ್ಲಿಯಾಗಿ ಓಡ್ ಹೋದ್ರು. ಇನ್ನೇನ ಗ್ರನೇಡ್ ಸ್ಫೋಟಗೊಳ್ಳುತ್ತೆ ಅಂತ ಎಲ್ಲರೂ ಅಂದ್ಕೋತಾ ಇದ್ರು. ಆದ್ರೆ ಅಲ್ಲಿ ಗ್ರನೇಡ್ ಸ್ಫೋಟ ಆಗ್ಲಿಲ್ಲ. ಅಲ್ಲಿಗೆ ಉಳಿತು ಪ್ರಾಣ ಅಂದ್ಕೊಳ್ಳೋಷ್ಟರಲ್ಲಿ ಆ ಅಪರಿಚಿತನ ಕೈಯಲ್ಲಿದ್ದ ಪಿಸ್ತೂಲ್ನಿಂದ ಗುಂಡುಗಳು ಹಾರೋದಕ್ಕೆ ಶುರುವಾದವು. ಅವು ಆ ನಾಯಕನ ತಲೆಯನ್ನ ಹೊಕ್ಕಿದ್ವು. ನಿರಂತರವಾಗಿ ಫೈರ್ ಮಾಡಿದ ಕಾರಣ ನಾಯಕನ ದೇಹಕ್ಕೆ ಗುಂಡುಗಳು ಒಂದರ ಹಿಂದೊಂದರಂತೆ ನುಗ್ಗೋದಕ್ಕೆ ಶುರುವಾದವು. ಅವನನ್ನು ಉಳಿಸ್ಕೊಳ್ಳೋದಕ್ಕೆ ಬಂದ 5-6 ಜನರ ಮೇಲೆ ಕೂಡ ಅಲ್ಲಿ ಗುಂಡಿನ ದಾಳಿ ಆಯಿತು. ಆ ಬಳಿಕ ಕ್ಷಣಾರ್ಧದಲ್ಲಿ ಆಗಂತಕ ಅಲ್ಲಿಂದ ಪರಾರಿಯಾದ. ಇನ್ನು ಅಲ್ಲಿ ಗಾಯಗೊಂಡಿದ್ದವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಅವರ ಪೈಕಿ 5 ಪ್ರಾಣಾಪಾಯದಿಂದ ಪಾರಾದ್ರು. ಆದ್ರೆ ಆ ನಾಯಕನನ್ನ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ವೈದ್ಯರಿಗೆ ಕೂಡ ಸಾಧ್ಯ ಆಗಲಿಲ್ಲ. ಆ ಸುದ್ದಿ ಕಾಳ್ಗಿಚ್ಚಿನ ಹಾಗೆ ದೇಶವ್ಯಾಪಿ ಹರಡಿತು. ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳು ಹರಿದಾಡಿದ್ವು. ಆ ನಾಯಕನ ಸಾವಿಗೆ ಇಡೀ ದೇಶ ಕಂಬನಿ ಮಿಡಿತು. ಹೀಗೆ ಅಧ್ಯಕ್ಷನಾಗೋದಕ್ಕೆ ಹೋಗಿ ಕೊಲೆಯಾಗಿದ್ದು ಎಕ್ವಡಾರ್ನ ರಾಜಕೀಯ ನಾಯಕ, ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಫರ್ನಾಂಡೋ ವಿಲಾವೆಸೆನ್ಸಿಯೋ. ಗೆಳೆಯರೆ, ಇಂಥದ್ದೊಂದು ದುರ್ಘಟನೆ ನಡೆದಿರುವುದು ದಕ್ಷಿಣ ಅಮೆರಿಕ ಖಂಡದ ಈಕ್ವಡಾರ್ ಅಲ್ಲಿ. ಅಲ್ಲಿ ಈಗಾಗಲೇ ಅಧ್ಯಕ್ಷ ಗಾದಿಯ ಚುನಾವಣೆ ಬಿರುಸನ್ನು ಪಡ್ಕೊಂಡಿದೆ. ಆ ರೇಸಲ್ಲಿ ಕಡೆಗೆ ಯಾರು ಉಳಿತಾರೆ ಅನ್ನೋದಕ್ಕೆ ಇನ್ನೆರಡು ವಾರಗಳಲ್ಲಿ ಉತ್ತರ ಸಿಗಬೇಕಿತ್ತು. ಈ ಹಂತದಲ್ಲಿ ಆಗಂತುಕರು ಫೆರ್ನಾಂಡೋ ಅವರನ್ನ ಹೊಡೆದು ಹಾಕಿದ್ದಾರೆ. ಹಾಗೆ ನೋಡಿದ್ರೆ ಫೆರ್ನಾಂಡೋಗೆ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಕೊಲೆ ಬೆದರಿಕೆಗಳು ಬರ್ತಲೇ ಇತ್ತು. ಅದು ಅಲ್ಲಿನ ಭೂಗತ ಲೋಕದಿಂದ, ರಾಜಕೀಯ ವಲಯದಿಂದ, ಹಾಗೆ ಅಂತಾರಾಷ್ಟ್ರೀಯ ಭೂಗತ ಸಿಂಡಿಕೇಟ್ ಅಂತ ಗುರುತಿಸಿಕೊಂಡಿರುವ ಸಿನಲೋವಾ ಕಾರ್ಟೆಲ್ನಿಂದ ಕೂಡ ಫೆರ್ನಾಂಡೋ ಬೆದರಿಕೆಗಳನ್ನು ಎದುರಿಸ್ತಾ ಇದ್ರು. ಇಷ್ಟಾದ್ರೂ ಫೆರ್ನಾಂಡೋ ಧೈರ್ಯ ಕಳ್ಕೊಂಡಿರಲಿಲ್ಲ. ಅಧ್ಯಕ್ಷ ಚುನಾವಣೆಯಿಂದ ಹಿಂದಕ್ಕೆ ಸರಿದಿರಲಿಲ್ಲ. ಆದ್ರೆ ಕಡೆಗೂ ಪಾತಕಿಗಳು ಹೇಳಿದ ಹಾಗೆ ಫೆರ್ನಾಂಡೋ ಅವರನ್ನ ಹೊಡೆದು ಹಾಕೇ ಬಿಟ್ಟಿದ್ದಾರೆ. ಈ ಘಟನೆ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರುವ ಪೊಲೀಸರು ಕೊಲಂಬಿಯಾದ ರಾಜಧಾನಿ ಕ್ವಿಟೋದಲ್ಲಿನ ಸರ್ಕಾರಿ ಶಾಲೆಯಲ್ಲಿನ ಕಾರ್ಯಕ್ರಮವನ್ನು ಮುಗಿಸಿ ಬಂದ ಫೆರ್ನಾಂಡೋ ಮೇಲೆ ಗುಂಡಿನ ದಾಳಿಯಾಗಿದೆ. ಆ ದಾಳಿಯಲ್ಲಿ ಸಾಕಷ್ಟು ಗುಂಡುಗಳು ಅವರ ದೇಹವನ್ನು ಹೊಕ್ಕಿರೋ ಕಾರಣದಿಂದ ಅವರನ್ನ ಬದುಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಮಾತನಾಡಿರುವ ಈಕ್ವಡಾರ್ನ ಅಧ್ಯಕ್ಷ ಗಿಲರ್ಮೋ ಲಾಸೋ ಇದೊಂದು ನೀಚ ಕೃತ್ಯ ಅಂತ ವರ್ಣಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಆರೋಪಿಗಳನ್ನ ಬಿಡೋ ಮಾತೇ ಇಲ್ಲ ಅಂತ ಅಬ್ಬರಿಸಿದ್ದಾರೆ. ಇನ್ನು ಫೆರ್ನಾಂಡೋ ಅವರ ಸಾವನ್ನ ಬಂಡವಾಳ ಮಾಡಿಕೊಂಡಿರುವ ಇನ್ನಿತರ ಅಭ್ಯರ್ಥಿಗಳು ದೇಶದಲ್ಲಿ ಹೆಚ್ಚಾಗ್ತಾ ಇರೋ ಹಿಂಸಾಚಾರಕ್ಕೆ ಇದು ಒಂದು ಸ್ಪಷ್ಟ ನಿದರ್ಶನ. ಈ ಸರ್ಕಾರಕ್ಕೆ ದೇಶವನ್ನ ಕಾಪಾಡೋ ಶಕ್ತಿ ಇಲ್ಲ, ಹೀಗಾಗಿ ಇವರನ್ನ ಬದಲಿಸಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿಯೊಬ್ಬನ ಕೊಲೆ ಕೂಡ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆ. ಇನ್ನು ಫೆರ್ನಾಂಡೋ ಮೇಲೆ ಅಟ್ಯಾಕ್ ಆದ ಕೆಲವೇ ಗಂಟೆಗಳಲ್ಲಿ ಅವರ ಪಕ್ಷದ ಕಚೇರಿ ಮೇಲೆ ಕೂಡ ದಾಳಿಯಾಗಿರೋದು ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಇರಿಸು ಮುರುಸನ್ನು ಉಂಟು ಮಾಡ್ತಾ ಇದೆ. ಗೆಳೆಯರೆ, ಇಲ್ಲಿ ಫೆರ್ನಾಂಡೋ ಸಾವಿಗೆ ಕಾರಣ ಏನಿರಬಹುದು ಅನ್ನೋದನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಫೆರ್ನಾಂಡೋ ಕೊಲೆಗೆ ಕೆಲ ದಿನಗಳ ಹಿಂದಷ್ಟೇ ಸರ್ಕಾರದ ಕಾನೂನು ಮತ್ತು ನಾಗರಿಕ ಹಕ್ಕುಗಳ ಸಚಿವರ ವಿರುದ್ಧ ಹರಿಹಾಯ್ದಿದ್ರು. ಈಕ್ವಡಾರ್ ಅಲ್ಲಿ ಸಚಿವರೇ ಅನಧಿಕೃತವಾಗಿ ಆಯಿಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಹೀಗೆ ಆರೋಪ ಮಾಡಿದ ಕೆಲವೇ ದಿನಗಳಲ್ಲಿ ಈ ನಾಯಕನ ಅಂತ್ಯ ಆಗೋಗಿದೆ. ಹೀಗಾಗಿ ಈ ಕೊಲೆಯ ಹಿಂದೆ ರಾಜಕೀಯ ಕಾರಣಗಳಿರಬಹುದು ಅನ್ನೋ ಆಂಗಲ್ ಅಲ್ಲಿ ಕೂಡ ತನಿಖೆಗಳು ನಡೀತಾ ಇವೆ.
ಇನ್ನು ಈ ಫರ್ನಾಂಡೋ ಬಗ್ಗೆ ಕೂಡ ನಾನು ನಿಮಗೊಂದಷ್ಟು ಮಾಹಿತಿಯನ್ನು ಕೊಡಬೇಕು. ಈತ ಹುಟ್ಟುತ್ತಲೆ ರಾಜಕೀಯನ ಮೈಗಂಟಿಸಿಕೊಂಡು ಬಂದವರು ಅಲ್ಲ, ಯಾವುದೋ ರಾಜಕಾರಣಿಗಳ ಕುಟುಂಬದಿಂದ ಬಂದ ಕುಡಿನೂ ಅಲ್ಲ. ಈಕ್ವಡಾರ್ನ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಫರ್ನಾಂಡೋ ಕೊಲಂಬಿಯಾದ ಕೋಆಪರೇಟಿವ್ ಯೂನಿವರ್ಸಿಟಿಯಲ್ಲಿ ಜರ್ನಲಿಸಂ ಪದವಿಯನ್ನು ಪಡ್ಕೋತಾರೆ. ಆ ಬಳಿಕ ಸಮಾನ ಮನಸ್ಕರ ಜೊತೆ ಸೇರಿ ಪಚಕುತಿಕ್ ಅನ್ನೋ ಪಕ್ಷವನ್ನು ಸ್ಥಾಪಿಸ್ತಾರೆ. ಹಾಗೆಯೇ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅಲ್ಲಿ ಕೂಡ ಸಕ್ರಿಯರಾಗಿರ್ತಾರೆ. ಈಕ್ವಡಾರ್ನ ಪ್ರತಿಷ್ಠಿತ ಪತ್ರಿಕೆಯಾಗಿರುವ ಎಲ್ ಯೂನಿವರ್ಸೋ ಪತ್ರಿಕೆಯಲ್ಲಿ ಕೆಲಸವನ್ನು ಆರಂಭ ಮಾಡಿದ್ದ ಫರ್ನಾಂಡೋ ಈಕ್ವಡಾರ್ನ ರಾಜಕೀಯ ನಾಯಕ ಗುಸ್ಟಾವೋ ನವೋವಾ ವಿರುದ್ಧ ಭ್ರಷ್ಟಾಚಾರದ ವರದಿಗಳನ್ನು ಪ್ರಕಟಿಸಿದರು. ಅಷ್ಟೇ ಅಲ್ಲದೆ 2015ರಲ್ಲಿ ವಿಕಿಲೀಕ್ಸ್ ಗೆ ಒಂದು ವರದಿಯನ್ನು ಈ ಫರ್ನಾಂಡೋ ಕಳಿಸ್ತಾರೆ. ಆ ವರದಿಯಲ್ಲಿ ಈಕ್ವಡಾರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಇಟಲಿ ಮೂಲದ ಸ್ಪೈ ಕಂಪನಿ ಹಾಗೂ ಆ ಕಂಪನಿ ಜರ್ನಲಿಸ್ಟ್ಗಳು ಹಾಗೆ ವಿರೋಧ ಪಕ್ಷಗಳ ನಾಯಕರ ಮೇಲೆ ಹೇಗೆ ಕಣ್ಣಿಟ್ಟುಕೊಂಡು ಕೂತಿದೆ, ಅವರು ಯಾವೆಲ್ಲ ಮಾಹಿತಿಯನ್ನ ಇಟಲಿಗೆ ರವಾನಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ವಿಕಿಲೀಕ್ಸ್ ಅಲ್ಲಿ ಒಂದು ವರದಿ ಪ್ರಕಟ ಆಗೋದಿಕ್ಕೆ ಈ ಫರ್ನಾಂಡೋ ಕಾರಣರಾಗ್ತಾರೆ. ಹೀಗೆ ಈಕ್ವಡಾರ್ನ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾ ಬಂದ ಫರ್ನಾಂಡೋ 2013-14ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಆ ಬಳಿಕ 2017ರ ಜನರಲ್ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿಯಾಗಿದ್ದ ಫರ್ನಾಂಡೋಗೆ ಅಲ್ಲಿ ಜಯ ಏನು ಸಿಗಲಿಲ್ಲ. ಆ ಬಳಿಕ ಅವರು ಅಧ್ಯಕ್ಷರ ವಿರುದ್ಧ ಬರದ ವರದಿಯ ಕಾರಣದಿಂದ ಫರ್ನಾಂಡೋ ವಿರುದ್ಧ ಮಾನನಷ್ಟ ಮೊಕದ್ದಮೆ ಎಂದು ದಾಖಲಾಯಿತು. ಫರ್ನಾಂಡೋ ಅವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು. ಆ ಬಳಿಕ ಬಿಡುಗಡೆಯಾದ ಫರ್ನಾಂಡೋ ಮೇಲೆ ಬೇಹುಗಾರಿಕಾ ಆರೋಪವನ್ನು ಹೊರಿಸಿ ಒಂದು ಪ್ರಕರಣವನ್ನ ಅಲ್ಲಿನ ಸರ್ಕಾರ ದಾಖಲು ಮಾಡಿತು. ಹೀಗಾಗಿ ಫರ್ನಾಂಡೋ ಪೆರುಗೆ ಹೋಗಿ ತಲೆಮರೆಸಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಬಳಿಕ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಇದ್ದ ಎಲ್ಲ ಪ್ರಕರಣಗಳು ಖುಲಾಸೆಯಾದ ಬಳಿಕ ಫರ್ನಾಂಡೋ ಮತ್ತೆ ಏಕ್ವಡಾರ್ಗೆ ವಾಪಸ್ ಬಂದರು. ಆನಂತರ 2021ರಲ್ಲಿ ಚುನಾವಣೆಯನ್ನು ಎದುರಿಸಿ ಸಂಸದರಾಗಿ ಕೂಡ ಫರ್ನಾಂಡೋ ಆಯ್ಕೆ ಆಗ್ತಾರೆ. ಹಾಗೆಯೇ ಏಕ್ವಡಾರ್ನಲ್ಲಿ ನಡೆಯಬೇಕಿರುವ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿಯಾಗಿ ಕೂಡ ಫರ್ನಾಂಡೋ ತಮ್ಮನ್ನು ತಾವು ಘೋಷಿಸಿಕೊಳ್ತಾರೆ. ಈ ಬಾರಿ ಈಕ್ವಡಾರ್ನ ಜನ ಕೂಡ ಫರ್ನಾಂಡೋ ಅವರನ್ನ ಆಯ್ಕೆ ಮಾಡೋ ಬಗ್ಗೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಕಸ್ಮಾತ್ ಫರ್ನಾಂಡೋ ಆಯ್ಕೆಯಾದರೆ ಅಲ್ಲಿನ ಭ್ರಷ್ಟರು ಮಾಫಿಯಾಗಳಿಗೆ ತೊಂದರೆ ಉಂಟಾಗುತ್ತೆ ಅನ್ನೋ ಭಯ ಭೂಗತ ಜಗತ್ತನ್ನ ಕೂಡ ಕಾಡ್ತಾ ಇತ್ತು. ಈ ಹಂತದಲ್ಲೇ ಚುನಾವಣಾ ಪ್ರಚಾರದ ಸಭೆಯನ್ನ ಮುಗಿಸಿ ಬಂದ ಫರ್ನಾಂಡೋ ಅವರ ಮೇಲೆ ಹಂತಕರು ದಾಳಿ ನಡೆಸಿ ಅವರನ್ನ ಕೊಂದು ಹಾಕಿದ್ದಾರೆ. ಇನ್ನು ಈಕ್ವಡಾರ್ ಅಲ್ಲಿ ಇತ್ತೀಚೆಗೆ ಗುಂಪು ಘರ್ಷಣೆಗಳು ಭೂಗತ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ. ಅದರಲ್ಲೂ ಮಾದಕ ವಸ್ತುಗಳ ಮಾರಾಟದ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳಲ್ಲಿ ಎದುರಾಗ್ತಾ ಇವೆ. ಅದರಲ್ಲಿ ಅಂತಾರಾಷ್ಟ್ರೀಯ ಭೂಗತ ಲೋಕ ಪಾಲ್ಗೊಳ್ತಾ ಇರೋದ್ರಿಂದ ಆರೋಪಿಗಳನ್ನ ಮಟ್ಟ ಹಾಕೋದಿಕ್ಕೆ ಕಷ್ಟ ಆಗ್ತಾ ಇದೆ. ಹೀಗಾಗಿನೇ ಈಕ್ವಡಾರ್ ಅಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯಾಗಿದ್ದು ಪೊಲೀಸರು ಕೂಡ ಪಾತಕಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಫರ್ನಾಂಡೋ ಮೇಲೆ ದಾಳಿ ಮಾಡಿದವನ ವಿರುದ್ಧ ಸ್ಥಳದಲ್ಲಿದ್ದ ಪೊಲೀಸರು ಪ್ರತಿದಾಳಿಯನ್ನ ನಡೆಸಿರೋ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದ್ದು ಅಲ್ಲಿ ಆರೋಪಿ ಕೂಡ ಗುಂಡೇಟಿನಿಂದ ಸಾವನ್ನಪ್ಪಿರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಆ ಬಗ್ಗೆ ಖಚಿತ ಮಾಹಿತಿ ಇಲ್ಲದೆ ಇರೋ ಕಾರಣ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಿಕ್ಕೆ ಹೋಗ್ತಾ ಇಲ್ಲ. ಗೆಳೆಯರೆ, ಈಕ್ವಡಾರ್ ದಕ್ಷಿಣ ಅಮೆರಿಕಾದಲ್ಲಿನ ಪುಟ್ಟ ದೇಶ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈಕ್ವಡಾರ್. 283,561 ಚದರ ಕಿಲೋಮೀಟರ್ ನಷ್ಟು ವಿಸ್ತಾರವನ್ನ ಈಕ್ವಡಾರ್ ಹೊಂದಿದೆ. ಕ್ವೆಟೋ ನಗರ ಇದರ ರಾಜಧಾನಿ. ಇಲ್ಲಿ 2023ರ ಲೆಕ್ಕಾಚಾರದಂತೆ 1,75,00,000 ಜನಸಂಖ್ಯೆ ಇದೆ. ಅದರಲ್ಲಿ ಶೇಕಡ 86.7% ಕ್ರೈಸ್ತರಿದ್ದಾರೆ. ಹಾಗೆಯೇ ಈಕ್ವಡಾರ್ ಅಲ್ಲಿ ಶೇಕಡ 12.9% ಮಂದಿ ಯಾವುದೇ ಧರ್ಮವನ್ನ ಪಾಲಿಸದ ಜನ ಕೂಡ ಇದ್ದಾರೆ. ಇನ್ನು ಪಶ್ಚಿಮಕ್ಕೆ 1,000 ಕಿಲೋಮೀಟರ್ ನಷ್ಟು ಪೆಸಿಫಿಕ್ ಸಾಗರವನ್ನ ಗಡಿಯಾಗಿ ಹೊಂದಿರುವ ಈಕ್ವಡಾರ್ ಪೆರು ಹಾಗೂ ಕೊಲಂಬಿಯಾಗಳ ಜೊತೆ ಕೂಡ ಗಡಿಯನ್ನ ಹಂಚಿಕೊಳ್ಳುತ್ತೆ. ಈಕ್ವಡಾರ್ ಅಲ್ಲಿ ಇಂಕಾ ಸಾಮ್ರಾಜ್ಯದ ಆಳ್ವಿಕೆ ನಡೀತಾ ಇತ್ತು. ಆದರೆ 15ನೇ ಶತಮಾನದಲ್ಲಿ ಸ್ಪೇನ್ ಇಲ್ಲಿನ ಸಾಮ್ರಾಜ್ಯವನ್ನ ನಾಶ ಮಾಡಿ ಈ ಪ್ರದೇಶಗಳನ್ನ ತಮ್ಮ ಹಿಡಿತಕ್ಕೆ ತಗೊಳ್ತು. ಆ ಬಳಿಕ ಇಡೀ ದಕ್ಷಿಣ ಅಮೆರಿಕ ಸ್ಪೇನ್ ಹಾಗೂ ಪೋರ್ಚುಗೀಸರ ನಡುವೆ ಹಂಚಿಕೆಯಾಗಿ ಹೋಗಿತ್ತು. ಈಕ್ವಡಾರ್ ಅಲ್ಲಿ ಕೂಡ ಸ್ಪೇನ್ ತನ್ನ ಆಧಿಪತ್ಯವನ್ನು ಮೆರೀತು. ಹೀಗಾಗಿ ಇಲ್ಲಿನ ಅಧಿಕೃತ ಭಾಷೆ ಸ್ಪ್ಯಾನಿಶ್ ಆಗಿದೆ. ಇನ್ನು ಈಕ್ವಡಾರ್ ಅಲ್ಲಿ ಕೂಡ ಮಿಲಿಟರಿ ಕ್ರಾಂತಿಯಾಗಿರುವ ಉದಾಹರಣೆಗಳಿವೆ. ಆದರೆ ಈಗ ಅಲ್ಲಿ ಪ್ರಜಾಪ್ರಭುತ್ವದ ಸರ್ಕಾರ ನಡೀತಾ ಇದೆ. ಇಂಥ ದೇಶಕ್ಕೆ ಈಗ ಮಾದಕ ವಸ್ತುಗಳೇ ಮಾರಕ ಆಗ್ತಾ ಇದ್ದು ಅದರ ವಿರುದ್ಧ ಮಾತಾಡಿದವರು ಎಷ್ಟೇ ದೊಡ್ಡವರಾಗಿದ್ರು ಆ ಗುಂಪುಗಳವರನ್ನ ಹುಡುಕಿ ಹತ್ಯೆ ಮಾಡೋದಕ್ಕೆ ಶುರು ಮಾಡಿವೆ. ಈಗ ಫರ್ನಾಂಡೋ ಹತ್ಯೆ ಕೂಡ ಆ ಭೂಗತ ಪಾತಕಿಗಳಿಂದಲೇ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೇ, ಈ ಹಿಂದೆ ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ, ಪಾಕಿಸ್ತಾನದ ಮಾಜಿ ಪ್ರಧಾನಿ ಬೆನಜೀರ್ ಭುಟ್ಟೋ, ಜಪಾನ್ನ ಮಾಜಿ ಪ್ರಧಾನಿ ಶಿಂಜೋ ಆಬೆ ಮುಂತಾದ ನಾಯಕರನ್ನ ಚುನಾವಣಾ ಪ್ರಚಾರದ ಸಮಯದಲ್ಲೇ ದುಷ್ಕರ್ಮಿಗಳು ಹತ್ಯೆ ಮಾಡಿದರು. ಈಗ ಅಂಥ ನಾಯಕರ ಸಾಲಿಗೆ ಫರ್ನಾಂಡೋ ಕೂಡ ಸೇರಿದ್ದಾರೆ. ಇದು ಗೆಳೆಯರೆ ಅಧ್ಯಕ್ಷೀಯ ಚುನಾವಣಾ ಪ್ರಚಾರದಲ್ಲಿರುವ ಸಂದರ್ಭದಲ್ಲಿ ಹತ್ಯೆಗೀಡಾದ ಈಕ್ವಡಾರ್ನ ರಾಜಕೀಯ ನಾಯಕನೊಬ್ಬನ ದುರಂತ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.